ನಾನು ಒಂದು ಕೇಬಲ್ ಚಾನಲ್ಗೆ ಗ್ಯಾಗ್ ಶೂಟ್ ಮಾಡಿಕೊಡ್ತೀನಿ, ಡೈಲಿ 15 ಮಿನಿಟ್ಸ್ ಸ್ಲಾಟ್. ಅಪ್ಪಂಗೆ ಇಷ್ಟ ಇಲ್ಲ, ಯಾಕೆಂದರೆ ಅವ್ರಿಗೆ ಅವ್ರ ಕ್ಲಿನಿಕ್ ಬರಬೇಕಂತ ಆಸೆ. ಅವ್ರ ಒತ್ತಾಯಕ್ಕೆ MBBS ಮಾಡಿದ್ದೀನಿ, ಆದರೆ ಅದೇನು ನಂಗೆ ಇಷ್ಟ ಆಗಲಿಲ್ಲ. ಡಾಕ್ಟ್ರ್ ಮಗಳು ಡಾಕ್ಟರ್ ಆಗಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಜಗ ಅಕ್ಕ, ಕಾರಲ್ಲಿ ಟ್ರೈಪಾಡ್ ಇದೆ ನೋಡಿ ತಗೊಂಡ್ಬಾ. ಸೊ ಗೈಸ್, ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತಲ್ವಾ? ಕಾರ್ತಿಕ್ ಸಾರಿ, ರಾಜೇಶ್ ಅಂತ. ಹೇ ರಾಜೇಶ್, ಹಾಯ್. ಹಲೋ. ಓ, ಇವನ್ ಬಗ್ಗೆ ಹೇಳಲೇ ಇಲ್ಲ ಅಲ್ವಾ? ಇವನ್ ಹೆಸರು ಜಗ್ಗ ಅಂತ, ಅಲಿಯಾಸ್ ನಾಯಿ. ಆಯ್ತಪ್ಪ, ನಿನ್ ಸರ್ಕಸ್ ಅಲ್ಲಿ ಇದ್ದೆ ಅಂತ ಹೇಳಲ್ಲ. ಸರ್ಕಸ್ ಅಲ್ಲ, ಅಲ್ಲೇನ್ ಮಾಡ್ತಾ ಇದ್ರಿ? ಅದು ಆಕ್ಚುಲಿ ನಾನು ಅಲ್ಲಿ. ಹೇ ಗೈಸ್, ಯಾರು ಬಂದ್ರು ನೋಡಿ, ಬನ್ನಿ ಓಡೋಣ ಬನ್ನಿ. ಮೇಡಮ್, ಹಲೋ ಮೇಡಮ್. ಓಕೆ ಓಕೆ ಓಕೆ, ಟೆನ್ಷನ್ ಮಾಡ್ಕೊಳ್ಬಿಡಿ, ಇದು ನಕ್ರ ಬಕ್ರ ಕಾರ್ಯಕ್ರಮ, ನಾವು ಮಾಡಿದ್ದು ತಮಾಷೆ. ಅಲ್ಲೋಡಿ ಸರ್ ಕ್ಯಾಮ್ರಾ. ಓಕೆ, ಆಕ್ಟಿಂಗ್ ಅನ್ನೋದು ಒಳಗಡೆಯಿಂದ ಬರ್ಬೇಕು. ಇದು ಹೆದ್ರದಾಗ ಮಾಡೋ ಆಕ್ಟಿಂಗ್ ಅಲ್ಲ, ನಾ ಎಟ್ಟಿಸ್ಕೊಂಡ್ ಬರೋ ಮಾಡೋ ಆಕ್ಟಿಂಗ್. ಸರ್ಕಸ್ ನಲ್ಲಿ ಇರೋರ್ನೆಲ್ಲ ಕರ್ಕೊಂಡ್ ಬಂದ್ರೆ ಮೂರ್ನಾಲ್ಕ ದಿನದಿಂದ ನಾಯಿ ಕಜ್ಜೋರಂಗ್ ಆಡ್ತಾವಳೆ. ಜಗ, ನೀವು ಸರ್ಕಸ್ ಅಲ್ಲಿ ಏನ್ ಮಾಡ್ತಿದ್ರಿ? ಸರ್ಕಸ್ ಅಲ್ಲಿ ಹುಲಿ, ಸಿಂಹ, ಚಿರತೆ, ಕಾಡ್ ಮೃಗ. ಅದಕ್ಕೆಲ್ಲ ಟ್ರೈನರ್? ಫುಡ್ ಸಪ್ಲೈ ಮಾಡ್ತಿದ್ದ. ನಾವೆಲ್ಲ ಹುಲಿ ಸಿಂಹ ಕಂಡ್ರೆ ಹೆದರ್ತೀವಿ, ಅಂತದ್ರಲ್ಲಿ ಅದ್ರ ಹತ್ರ ಹೋಗ್ಬಿಟ್ಟು ಫುಡ್ ಹಾಕ್ತಿರಲ್ಲ, ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಆ ಕೆಲಸ ಹಾಕ್ಬಿಟ್ಬಿಟ್ರಿ ನೀವು? ಅಯ್ಯೋ, ಈ ಪ್ರಾಣಿ ದಯ ಸಂಘದವ್ರದ್ದು ಹೆವಿ ಕಿರಿಕು. ಗೌರಾಜ, ಏನ್ ಕತೆ ಹೇಳ್ತಾ ಇದೀಯ ಅವ್ರಿಗೆ? ಕಾರ್ತಿಕ್, ಇವನು ಸರ್ಕಸ್ ನಲ್ಲಿ ಹುಲಿ ಸಿಂಹಕ್ಕೆಲ್ಲ ಫುಡ್ ಸಪ್ಲೈ ಮಾಡ್ತಾ ಇದ್ದಾನೆ. ನಾಯಿ ಹಿಡಿಯೋನು ಇವನು. ಏನು ನಾಯಿ ಹಿಡಿಯೋನ? ಈ ಸರ್ಕಸ್ ನಲ್ಲಿ ಹುಲಿ ಸಿಂಹ ಚಿರತೆಗೆಲ್ಲ ಮಾಂಸ ಹಾಕ್ಬೇಕಾದ್ರೆ ಕುರಿ ಕೋಳಿ ಹಾಕಿದ್ರೆ ಕಾಸ್ಟ್ಲಿ ಆಗ್ಬಿಡುತ್ತಲ್ಲ, ಅದಕ್ಕೆ ಈ ನಾಯಿ ಹಿಡಿಯೋದಕ್ಕೆ ಅಂತಾನೆ ಕೆಲವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲಿ ಇವನು ಒಬ್ಬ. ಇವನಿಗೆ ದಿನಕ್ಕೆ 6 ನಾಯಿ ಹಿಡಿಯೋ ಟಾರ್ಗೆಟ್ ಇತ್ತು. ಒಂದಿನ ಒಂದ್ ನಾಯಿ ಕಡಿಮೆ ಇದೆ ಅಂತ ಹೇಳಿ ಇವ್ರ ಮನೆ ಓನರ್ ನಾಯಿ ತಗೊಂಡೋಗಿ ಕೊಟ್ಟಿದ್ದಾನೆ. ಇವನ್ ಕೆಲ್ಸ ಬಿಡೋದಕ್ಕೆ ಪ್ರಾಣಿ ದಯಾ ಸಂಘದವರೆಲ್ಲ ಕಾರಣ, ಇವ್ರ ಮನೆ ಓನರ್ ದಯಾನಿಂದ. ಹೌದಾ? ನಾಯಿ ಹಿಡಿಯೋನ? ಬಾ ಬಾ ಬಾ. ಒಂದ್ ವಿಷಯ ಹೇಳು, ಈ ಗ್ಯಾಗ್ ಶೂಟ್ ಅಂದ್ರೆ ಇಷ್ಟೊಂದು ಮಜಾ ಇರುತ್ತೆ, ಹೌದು? ನೀವೆಲ್ಲ ಏನಕ್ಕೆ ಇಷ್ಟೊಂದು ಹೆದರ್ಕೋತೀರಾ? ಏನಕ್ಕಂದ್ರೆ ಯಾರಾದ್ರೂ ತಲೆ ಕೆಟ್ಟೊಂದು ಸಿಕ್ಕಾಕೊಂಡ ಅಂದ್ರೆ ಎಲ್ರಿಗೂ ಐತೆ ಮಾರಿ ಹಬ್ಬ. ಓ ಹಾಗೆ ನೋಡಿ, ನಮ್ ರೆಗ್ಯುಲರ್ ಕಸ್ಟಮರ್. ಯೋನ್ ಹೆಸರು ಮಂಜ, ಏರಿಯಾ ದ್ರೌಡಿ ನಾಗನ್ ತಮ್ಮ. ಲೈಫ್ ನಲ್ಲಿ ಪ್ರತಿಯೊಬ್ರು ಯಾವಾಗ್ಲಾದ್ರೂ ಬಕ್ರ ಆಗೋದು ಕಾಮನ್, ಆದ್ರೆ ಇವನು ಪ್ರತಿ ಸಲ ಬಕ್ರ ಆಗೋ ರೆಗ್ಯುಲರ್ ಕಸ್ಟಮರ್. ಆಸ್ ಯೂಶುವಲ್, ಇವತ್ತು ಬಕ್ರ ಆಗೇ ಬಿಟ್ಟ. ಅಣ್ಣ, 48ನೇ ಸರ್ ಬಕ್ರ ಆಗ್ಬಿಟ್ರಿ. ನಾನು ಮಕ್ಳ ಎಷ್ಟ ದಿನ ನನ್ನೇ ಬಕ್ರ ಮಾಡ್ತೀರಾ? ಇವತ್ತು ನೀವು ಸಿಕ್ಕಿದ್ದೀರಾ? ಯಾಕೋ ಅಲ್ಲಯ್ಯ, ಆಲ್ರೆಡಿ 2 ಬುಲೆಟ್ ಅನ್ನು ವೇಸ್ಟ್ ಮಾಡಿದ್ಯಾ ನೀನ್? ನೋಡ್ರೆ 5 ಬುಲೆಟ್ ಇದೆ ಅಂತಿದ್ಯಾ, ಅದೇನ್ ಏಕಪಟ್ಟಿ ಸವನ್ ಕೆಟ್ಟೋಯ್ತಾ? ಸಿಕ್ಕಾಪಟ್ಟೆ ಬುಲೆಟ್ ಇರಕ್ಕೆ, ನಾವಿರೋದು 5 ಜನ, ನಿನ್ನ ಹತ್ರ ಇರೋದು 4 ಬುಲೆಟ್, ಅದ ಹೆಂಗ ನಿಮ್ಮನ್ನ ಸುಡ್ತೀಯಾ? ಗುಡ್ ಕ್ವಶ್ಚನ್ ಹೈ. ಮೇರೇ ಕಸೂಲ್ ಹೈ ಹಮ್ ಬಚ್ಚೆ ಔರ ಔರತ್ಕೂ ನಹೀಂ ಮಾರ್ತಾ. ತೇರಾ ಟೀಮ್ ಮೇ ಏಕ್ ಲಡಕಿ ಹೈ ನಾ, ಸಿರ್ ತೋ ಬಹುತ್ ಕಾಲಿಯಾ, ಅಭಿ ತೂ ಗೋಲಿ ಖಾ. ಜೋ ಡರ್ ಗಯಾ ಸಮಝೋ ಮರ್ ಗಯಾ. ನಂಗೀಗ ಅರ್ಥ ಆಯ್ತು ಯಾಕೆ ಅಂಕಲ್ ಶೀತ ಕಂಡೀಷನ್ಗೆ ಒಪ್ಕೋಬೇಡ, ಬೇರೆ ಮನೆ ನೋಡು ಅಂತ ಹೇಳಿದ್ರು ಅಂತ. ಯಾರಿಗಾದ್ರೂ ಬುಲೆಟ್ ಬಿದ್ದಿದ್ರೆ ಏನು ಗತಿ? ರೀ ಶೀತ, ಇದ್ಮೇಲೆ ಈ ಥರ ವಧೆ ತಿನ್ನೋ ಕಾನ್ಸೆಪ್ಟ್ ಬೇಡ ರೀ. ಯಾವುದೇ ಕಾನ್ಸೆಪ್ಟ್ ತಗೊಂಡ್ರು ಕ್ಲೈಮ್ಯಾಕ್ಸ್ ಅಲ್ಲಿ ವಧೆ ತಿನ್ನೋದು ನಾವೇ. ಅಕ್ಕ ಲೇಡಿ ಸೆಂಟಿಮೆಂಟ್ ಅಲ್ಲಿ ಸೇಫ್ ಆಗ್ಬಿಡ್ತಾಳೆ. ಲೋಕತ್ತೆ, ಯಾವನು ಹೇಳಿದ್ ನಿಂಗೆ ಬುಲೆಟ್ ಕಡಿಮೆ ಇದೆ ಅಂತ ಹೇಳೋದಕ್ಕೆ? ತಲೆಯಲ್ಲಿ ಸಗಣಿ ಇದೆಯಾ, ಏನಿದೆ ನಿನಗೆ? ನಾಯಿ ಹಿಡಿಯೋ ಅಂತ ತಗೊಂಡ್ಬಂದ ಯಾಕೆ ಕಡಿಮೆ ಆಯ್ತಾ? ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡ್ತೀವಲ್ಲ, ಅವಾಗ ಜಾಸ್ತಿ ಕೊಡ್ತೀನಿ. ಛೆ ಛೆ, ಹಾಗೇನಿಲ್ಲ, ನನ್ನ ಲೈಫಲ್ಲಿ ಮೊದಲನೇ ಸಲ ದುಡ್ಡಿರೋ ಹಣ ಇದು. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಬೇರೆಯವ್ರ ಹಣ ಖರ್ಚು ಮಾಡ್ಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ನೀನ್ ದುಡ್ಡಾಗ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ. ಈ ದುಡ್ಡು ನೋಡಿದಾಗ ನಮ್ಮ ಅಪ್ಪನ ನೆನಪಾಯ್ತು. ಅಪ್ಪಂದ ಇಲ್ಲ ಗರ್ಲ್ ಫ್ರೆಂಡ? ಛೆ ಛೆ, ನಂಗೆ ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಏನಿಲ್ಲ. ಯಾಕೆ, ಗರ್ಲ್ ಫ್ರೆಂಡ್ಸೂ ಇಲ್ವಾ ನಿನಗೆ? ನನಗೆ ಈ ದೆವ್ವಗಳ ಮೇಲೆ ಇಂಟ್ರೆಸ್ಟೂ ಇಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಇಲ್ಲ. ಹೇ ಗೈಸ್, ನಂಗೊಂದು ಹೆಲ್ಪ್ ಆಗಬೇಕಿತ್ತು. ನನ್ನ ಕಸಿನ್ಗೊಂದು ಮನೆ ಬೇಕಿತ್ತು, ಹುಡ್ಕೊಡ್ತೀರಾ?
ಒಂದ್ ಐಡಿಯಾ ಹೇಳ. ಯಪ್ಪ ತಂದೆ, ನಿನ್ನ ಐಡಿಯಾ ನೀನೇ ಇಟ್ಕೋ. ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಸಾವಿರ ಮನೆ ಸಿಗುತ್ತೆ. ಅದು ಬಿಟ್ಟು ಇವನ್ ಐಡಿಯಾ ಕಟ್ಕೊಂಡ್ರೆ ಅಷ್ಟೇ. ಯಾಕೆ, ಏನಾಯ್ತು? ಇವ್ನು ಯಾವ್ದಾದ್ರು ಕೆಲಸನ ನೆಟ್ಟಿಗೆ ಮಾಡಿದ್ರೆ ತಾನೆ. ಒಂದಿನ ಶೂಟ್ ಮುಗಿಸಿ ಅಲ್ಲೇ ಪಕ್ಕದಲ್ಲಿದ್ದ ಟೀ ಸ್ಟಾಲ್ ಅಲ್ಲಿ ಟೀ ಕುಡಿಯಕಂತ ನಿಂತಿದ್ವಿ. ಪ್ರಶಾಂತ್ ಮೊಬೈಲ್ ಡೆಡ್ ಆಗಿತ್ತು ಅಂತ ಅಲ್ಲೇ ಚಾರ್ಜಿಗೆ ಹಾಕಿದ್ದ. ಅಷ್ಟರಲ್ಲಿ ಎಲ್ಲಿತ್ತು ಏನೋ ಒಂದ್ ಕೋತಿ ಮೊಬೈಲ್ ನೆತ್ಕೊಂಡು ಮರದ ಮೇಲೆ ಓಡ್ತು. ಪ್ರಶಾಂತ್ ಗಡಿ ಬಿಡಿಲಿ ಕಲ್ ಬಿಸಾಕೋ ಟೈಮಲ್ಲಿ ಈ ಜಗ್ಗ ನಮ್ ತಾತ ಒಂದ್ ಕತೆ ಹೇಳಿದ್ರು. ಟೋಪಿ ಮಾಡೋನು ಇದೇ ರೀತಿ ಆದಾಗ ಅವ್ನ ಟೋಪಿನ ನೆಲಕ್ಕೆ ಬಿಸಾಕ್ದ. ಕೋತಿನು ಅದೇ ರೀತಿ ಮಾಡ್ತು. ಅದು ಟೋಪಿ, ಇದು ಮೊಬೈಲ್. ಕ್ಯಾಚ್ ಹಿಡಿಯೋಕೆ ಎಲ್ರು ರೆಡಿ ಆದ್ರು. ಕೋತಿ ನನ್ ಮಗನ್ ಬರ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ಮುಖ ನೋಡು. ಅಲ್ಲ, ಜಗ್ಗನ ಐಡಿಯಾ ಫ್ಲಾಪ್ ಆಯ್ತು ಅಂತ ನಮ್ಮೆಲ್ಲರ ಐಡಿಯಾ ಫ್ಲಾಪ್ ಆಗುತ್ತೆ ಅಂತ ಹೇಗೆ ಹೇಳ್ತೀಯ? ಒಂದ್ ಕೆಲಸ ಮಾಡು, ಇಲ್ಲಿ ಕೂತಿರೋರ್ಗೆಲ್ಲ ಒಂದ್ ಮೂವಿ ತೋರಿಸಿ ಟ್ರೀಟ್ ಕೊಡ್ಸಿದ್ರೆ ನಿಂಗೆ ಮನೆ ಸಿಕ್ತು ಅಂತ ತಿಳ್ಕೊ. ಓಕೆ, ಬಟ್ ಹೇಗೆ? ನಾನು ಜಗ್ಗ ಮೊದಲು ಬ್ರೋಕರ್ ಮೀಟ್ ಆಗಿ ಅವ್ನು ತೋರಿಸಿದ ಮನೆ ನೋಡ್ತೀವಿ. ಅದರಲ್ಲಿ ಇಷ್ಟವಾದ ಮನೆ ಅಡ್ರೆಸ್ನ ಇಶಿತಾ ಕಳಿಸ್ತೀನಿ. ಇಶಿತಾ ರಾಜೇಶ್ ಕಸಿನ್ ಜೊತೆ ಹೋಗಿ ಮನೆ ಫೈನಲ್ ಮಾಡ್ಲಿ, ಅವಾಗ ಬ್ರೋಕರೇಜ್ ಕೊಡದೆ. ಓಕೆ, ಇಷ್ಟ ಆಯ್ತಾ? ಓ, ನೀರೆಲ್ಲ ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ. ಓ, ಯಾವ ಮನೆ? ಓಕೆ ಓಕೆ ಓಕೆ. ಏ ಜಗ್ಗ ಬಾ, ಸೆಕೆಂಡ್ ಕ್ರಾಸ್ ಮನೆ ಫೈನಲ್ ಆಯ್ತು ಕಣ. ಬರ್ತಾ ಇದೀವಿ ಇನ್ನೇನು 10-15 ಮಿನಿಟ್ಸಲ್ಲಿ. ಓಕೆ. ಏ ಗಾಡಿ ಆಯ್ತಾ? ಹೋಣ. ಏ ಯಾವ ಮನೇನು ಇದಾ? ಒಂದ್ ನಿಮಿಷ ನೋಡ್ಕೊಂಬರ್ತೀನಿ. ಇವರೆಲ್ಲ ಎಲ್ಲೋದ್ರು? ಆಂಟಿ ಎಲ್ಲಿದ್ದೀರಾ? ಓ, ಮಾಲಲ್ಲಿ ಇದ್ದೀರಾ? ಸರಿ 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 ಸರಿ, ಓಕೆ. ಹೇ, ಮಾಲ್ಗೆ ಹೋಗೋಣ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಅವರೆಲ್ಲ ಮೂವಿ ಕಾಯ್ತಿದಾರಂತೆ. ಬಾ, ಮಿಸ್ ಬೀಸೋದಣ್ಣ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸಂತೆ. ಇಂಥ ಸಿಚುವೇಶನ್ಗೆ ಬರ್ದಿರ್ಬೇಕು. ಎಸ್ಕೇಪ್.